ವಿರಾಮದ ನಂತರ ಮತ್ತೊಮ್ಮೆ ಸ್ವಾಗತ. ಇಷ್ಟು ದಿನ ಕೇವಲ ರಾಜಕೀಯ ತಜ್ಞ ಅಥವಾ ರಾಜಕೀಯ ತಂತ್ರಗಾರ ಅಂತ ಅನಿಸ್ಕೊಂಡಿದ್ದಂತಹ ಪ್ರಶಾಂತ್ ಕಿಶೋರ್ ಅವರು ಇದೀಗ ರಾಜಕೀಯ ವ್ಯಕ್ತಿಯಾಗಲು ಹೊರಟಿದ್ದಾರೆ. ತಾವೇ ಖುದ್ದಾಗಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅವರು ಒಂದು ಪಕ್ಷವನ್ನು ತಯಾರು ಮಾಡಿದ್ದು, ಅದನ್ನು ಅಕ್ಟೋಬರ್ 2 ಪ್ರಾರಂಭ ಮಾಡೋದಾಗಿ ಘೋಷಣೆ ಸಹ ಮಾಡಿದ್ದಾರೆ. ಬನ್ನಿ ಹಾಗಾದರೆ ಅವರ ಪಕ್ಷದ ಹೆಸರೇನು, ಜೊತೆಗೆ ಈ ರೀತಿ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರೋದು ಯಾಕೆ, ಹಾಗೆಯೇ ಯಾವ ಚುನಾವಣೆಯಲ್ಲಿ ಅವರು ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ, ಅಂದರೆ ಯಾವ ಚುನಾವಣೆಯ ಮೂಲಕ ನಮ್ಮ ದೇಶದ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡ್ತಾರೆ ನೋಡೋಣ. ರಾಜಕೀಯ ತಜ್ಞ ಈಗ ಚುನಾವಣಾ ಕಣದಲ್ಲಿ. ರಾಜಕೀಯ ಪಕ್ಷವಾಗಿ ಮಾರ್ಪಟ್ಟ ಜನ್ಸೂರಜ್ ಅಕ್ಟೋಬರ್ 2 ಹೊಸ ಪಕ್ಷ ಪ್ರಾರಂಭ. ತಂತ್ರಗಾರಿಕೆಯಿಂದ ಚುನಾವಣಾ ಕಣಕ್ಕೆ, ಗಾಂಧಿ ಜಯಂತಿಯಂದೇ ಪ್ರಶಾಂತ್ ಕಿಶೋರ್ ಹೊಸ ಪಕ್ಷ ಪ್ರಾರಂಭ. ನಾನು ಈ ಹಿಂದೆ ಹೇಳಿದಂತೆ ಜನ್ಸೂರಜ್ ಅಕ್ಟೋಬರ್ 2 ರಾಜಕೀಯ ಪಕ್ಷವಾಗುತ್ತೆ, ಅಲ್ಲದೆ ಮುಂದಿನ ವರ್ಷ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಭಾಗವಹಿಸುತ್ತೆ ಅಂತ ಪ್ರಶಾಂತ್ ಕಿಶೋರ್ ಅವರು ಹೇಳಿದರು. ಮಾಜಿ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರು ಇದೀಗ ಭಾನುವಾರ ತಮ್ಮ ಜನ್ಸೂರಜ್ ಅಭಿಯಾನವು ಅಕ್ಟೋಬರ್ 2 ಗಾಂಧಿ ಜಯಂತಿಯ ದಿನ ರಾಜಕೀಯ ಪಕ್ಷವಾಗಲಿದೆ ಅಂತ ಘೋಷಿಸಿದ್ದಾರೆ. ಪಾಟ್ನಾದಲ್ಲಿ ಇಬ್ಬರು ಮಾಜಿ ಶಾಸಕರು ಮತ್ತು ದಿವಂಗತ ಸಮಾಜವಾದಿ ವಿಕಾಸ್ ಕರ್ಪೂರಿ ಠಾಕೂರ್ ಅವರ ಮೊಮ್ಮಗಳು ಕೂಡ ಅವರ ಪಕ್ಷಕ್ಕೆ ಸೇರಿಕೊಳ್ಳಲಿದ್ದಾರೆ. ಅವರನ್ನು ಸೇರಿ ಸಾಕಷ್ಟು ಜನ ತಮ್ಮ ಪಕ್ಷಕ್ಕೆ ಸೇರಿಕೊಳ್ಳಿದ್ದಾರೆ, ಅವರ ಜೊತೆಗೆ ಕೈ ಜೋಡಿಸಲಿದ್ದಾರೆ. ಹೀಗಾಗಿ ಜನ್ಸೂರಜ್ ರಾಜ್ಯ ಮಟ್ಟದ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. ಮುಂದಿನ ವರ್ಷ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸ್ಪರ್ಧೆ ನಡೆಸಲಿದೆ ಅಂತ ತಿಳಿಸಿದರು. ನಾನು ಈ ಹಿಂದೆ ಹೇಳಿದಂತೆ ಜನ್ಸೂರಜ್ ಅಕ್ಟೋಬರ್ 2 ರಾಜಕೀಯ ಪಕ್ಷವಾಗುತ್ತೆ, ಅಲ್ಲದೆ ಸಾಕಷ್ಟು ಜನ ಮುಂದಿನ ವರ್ಷ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗೆ ಇಳಿಯಲಿದ್ದಾರೆ ಅಂತ ಹೇಳಿದ್ದಾರೆ. ಪಕ್ಷವನ್ನು ಯಾರು ಮುನ್ನಡೆಸ್ತಾರೆ ಎಂಬ ಇತರ ವಿವರಗಳನ್ನು ಸೂಕ್ತ ಸಮಯದಲ್ಲಿ ನಿರ್ಧರಿಸಲಾಗುವುದು ಅಂತ ಹೇಳಿದ್ದಾರೆ. 2 ಹಿಂದೆ ಜನ್ಸೂರಜ್ ಪ್ರಚಾರವನ್ನು ಪ್ರಾರಂಭಿಸಿದ್ದ ಕಿಶೋರ್ ಈ ರೀತಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಜನ್ಸೂರಜ್ ಅಕ್ಟೋಬರ್ 2 ಪೂರ್ಣ ಪ್ರಮಾಣದ ರಾಜಕೀಯ ಪಕ್ಷವಾಗಲಿದ್ದು, ಆ ಹೊತ್ತಿಗೆ ಸುಮಾರು 1 ಕೋಟಿಯಷ್ಟು ಜನ ನಮ್ಮೊಟ್ಟಿಗೆ ಕೈಜೋಡಿಸಲಿದ್ದಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕರ್ಪೂರಿ ಠಾಕೂರ್ ಅವರ ಮೊಮ್ಮಗಳಾದ ಜಾಗೃತಿ ಠಾಕೂರ್ ಅವರು ಕೂಡ ಪಕ್ಷಕ್ಕೆ ಆಗಮಿಸಿದ್ದಕ್ಕೆ ಕಿಶೋರ್ ಅವರು ಅವರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ. ಇದೀಗ ಮತ್ತೊಂದು ಬ್ರೇಕ್, ಬ್ರೇಕ್ ಆದ್ಮೇಲೆ ಮತ್ತಷ್ಟು ಸುದ್ದಿಯನ್ನ ನೋಡೋಣ.